ಹೆಣ್ಣು ದೇವರ ವಿಶೇಷ ಕೊಡುಗೆ. ಹೆಣ್ಣನ್ನ ದೇವರು ತನ್ನೆಲ್ಲ ಅಂತಃಕರಣಗಳನ್ನು ಹಾಕೊಂಡು ಸೃಷ್ಟಿ ಮಾಡ್ತಾನೆ. ಆ ಅಂತಃಕರಣಗಳು ನಾರಿ ಯಾವ ದಿನ ತಿಳ್ಕೊಳ್ತಾಳೋ ಆ ದಿನ ಈ ಜಗತ್ತನ್ನ ಆಳುವವಳು ಇದೇ ಸ್ತ್ರೀ ಶಕ್ತಿ. ಇದು ಗಾಂಧಿ ಕಂಡಂತಹ ಮೈ ಡ್ರೀಮ್ ಆಫ್ ಇಂಡಿಯಾ. ಆದ್ರೆ ಇವತ್ತೇನಾಗ್ತಾ ಇದೆ, ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎನಿಸಿಕೊಂಡಂತಹ ಮೈಸೂರಿನಲ್ಲಿ ಅತ್ಯಾಚಾರ ಆಗುತ್ತೆ. ಆ ಅತ್ಯಾಚಾರ ಆದಾಗ ನಮ್ಮ ಗೃಹ ಮಂತ್ರಿಗಳಾದಂತಹ ಅರಗ ಜ್ಞಾನೇಂದ್ರನವರು ಅಜ್ಞಾನದ ಹೇಳಿಕೆಯನ್ನ ಕೊಡ್ತಾರೆ. ಅದೇನಂದ್ರೆ ರಾತ್ರಿ 7 ಗಂಟೆ ನಂತರ ಯಾವ ಹೆಣ್ಮಕ್ಳು ಹೊರಗೆ ಹೋಗ್ಬೇಡಿ ಅಂತ ಇಂತಹ ನಿಯಮಗಳನ್ನು ರೂಪಿಸ್ತಾರೆ. ಆದ್ರೆ ಇದೇ ಪುಣ್ಯ ಭೂಮಿಯಲ್ಲಿ ನಮ್ಮ ಮಹಾತ್ಮ ಗಾಂಧಿ ಹೇಳ್ತಾರೆ, ಮಧ್ಯರಾತ್ರಿ 12 ಗಂಟೆಗೆ ಯಾವ ಹೆಣ್ಣು ಮಗಳು ನಿರ್ಭೀತಿಯಿಂದಾಗಿ ಓಡಾಡುತ್ತಾಳೋ ಆವತ್ತು ನನ್ನ ದೇಶ ಸ್ವಾತಂತ್ರ್ಯಗೊಂಡಿದೆ ಅನ್ನುವ ಹೇಳಿಕೆಯನ್ನು ಕೊಟ್ಟ ಈ ನಾಡಿನಲ್ಲಿ ಇವತ್ತು ನಾವು ಕೇಳ್ತಾ ಇದ್ದೇವೆ 7 ಗಂಟೆ ನಂತರ ಹೊರಗೆ ಹೋಗ್ಬೇಡಿ ಅನ್ನುವ ಮಾತು. ಇದು RSS, ಇದು ಮನುವಾದಿಗಳು, ಇದು BJPಯ ವಿಕೃತಿಯನ್ನ ತೋರಿಸುತ್ತೆ. ಉತ್ತರ ಪ್ರದೇಶದಲ್ಲಿ ಗ್ಯಾಂಗ್ ರೇಪ್ ಆಗುತ್ತೆ, ಆ ದಲಿತ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಮಾಡಲಾಗುತ್ತೆ, ಆಕೆಯ ನಾಲಿಗೆಯನ್ನ ಕತ್ತರಿಸಿ ಬಿಸಾಕ್ತಾರೆ. ಆ ಹೆತ್ತವರಿಗೆ ಆ ಮಗುವಿನ ಮುಖ ಕೂಡ ನೋಡಲು ಅವಕಾಶ ಕೊಡೋದಿಲ್ಲ. ಆ ಅವಕಾಶ ಕೊಡದೆ ರಾಜಕೀಯ ಪ್ರೇರಿತವಾಗಿ ಪೊಲೀಸರು ಆಕೆಯನ್ನ ಸುಟ್ಟು ಹಾಕ್ತಾರೆ. ಆ ಕರುಳ ಕುಡಿ ಹೆತ್ತ ಮನಸ್ಸುಗಳಿಗೆ ಸಾಂತ್ವನ ಹೇಳಲಿಕ್ಕೆ ನಮ್ಮ ರಾಹುಲ್ ಗಾಂಧಿಯವರು ಹೋಗ್ತಾರೆ. ಆಗ ಈ ಮನುವಾದಿಗಳು, ಈ BJPಗರು, ಈ RSSಗರು ಆ ರಾಹುಲ್ ಗಾಂಧಿಯವರ ಟ್ವಿಟರ್ ಅನ್ನ ಬ್ಲಾಕ್ ಮಾಡ್ತಾರಲ್ವಾ? ಇದು ಮನುವಾದಿಗಳ ವಿಕೃತಿ. ಇವತ್ತು ಪರಿಸರವಾದಿ, ಜಾಗತಿಕ ಪರಿಸರವಾದಿ ಆದಂತಹ ಒಂದು ಹೆಣ್ಣು ಮಗಳು ರೈತರ ಪರ ಟ್ವಿಟ್ ಮಾಡಿದ್ರೆ ಆಕೆಯ ಟ್ವಿಟರ್ ಅನ್ನ ಪೂರ್ವಗ್ರಹ ಪೀಡಿತವಾಗಿ ಆಕೆಯನ್ನ ಬಂಧಿಸ್ತಾರೆ. ಇವತ್ತು ಹಿರಿಯ ಮಹಿಳೆ, ಹಿರಿಯ ಜೀವ ದಲಿತರ ಪರ, ಬಡವರ ಪರ ಸುಧಾ ಭಾರದ್ವಾಜ್ ಅವರು ಧ್ವನಿ ಎತ್ತಿದ್ರೆ ಆಕೆಯನ್ನ ಗೃಹ ಬಂಧನದಲ್ಲಿ ಇಡ್ತಾರಲ್ವಾ? ಇದು ಮನುವಾದಿಗಳ ಮನಸ್ಥಿತಿ. ನಮ್ಗೆ ಇಂತಹ ಭಾರತ ಬೇಡ. ನಾವು ಕಂಡಿರೋದು ಗಾಂಧಿಯ ಕನಸಿನ ಭಾರತವನ್ನ. ಅದಕ್ಕಾಗಿ ತಾನೆ ನಾವು ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಸಮಾನರು, ಇಬ್ಬರಿಗೂ ಕೂಡ ಇಕ್ವಾಲಿಟಿ ಅನ್ನುವಂತಹ ಆಕ್ಟ್ ಅನ್ನ ತಂದಿದ್ದು. ಅದಕ್ಕಾಗಿ ತಾನೆ ಕಾಂಗ್ರೆಸ್ ಮಹಿಳಾ ಹಾಗೂ ಪುರುಷರಿಗೆ ಸಮಾನ ವೇತನವನ್ನ ನೀಡಿದ್ದು. ಅದಕ್ಕಾಗಿ ತಾನೆ ಮಹಿಳೆಯರು ಉದ್ಯೋಗ ಮಾಡುವ ಜಾಗದಲ್ಲಿ ದೌರ್ಜನ್ಯಕ್ಕೆ ಒಳಪಟ್ಟರೆ ಆ ದೌರ್ಜನ್ಯವನ್ನ ತಡಿಲಿಕ್ಕೆ ಮಹಿಳಾ ದೌರ್ಜನ್ಯ ಕಾನೂನನ್ನ ತಂದಿದ್ದು. ಹೆಣ್ಣು ತನ್ನ ಮನೆಯಲ್ಲಿ ಶೋಷಣೆಗೆ ಒಳಗಾಗಬಾರದು ಅನ್ನುವ ಕಾರಣಕ್ಕಾಗಿ ಡೊಮೆಸ್ಟಿಕ್ ವಯಲೆನ್ಸ್ ಆಕ್ಟ್ 2005 ಅನ್ನ ತಂದಿರೋದು. ಕಾಂಗ್ರೆಸ್ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಹೆಣ್ಣು ಮಕ್ಕಳಿಗಾಗಿ ಹೋರಾಡಿದ ಪಕ್ಷವಲ್ಲ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ವಾತಂತ್ರ್ಯ ಸಿಗುವ ಮುನ್ನ ಸತಿ ಸಹಗಮನ ಪದ್ಧತಿಯ ವಿರುದ್ಧ ಹೋರಾಡಿದ ಪಕ್ಷವಿದು. ಆದ್ರೆ ಇವತ್ತು BJPಗರು ಮನುವಾದಿಗಳು ಏನ್ ಮಾಡ್ತಿದ್ದಾರೆ, ಹೆಣ್ಣು ಮಕ್ಕಳು ಮನೆಯಲ್ಲಿ ರಕ್ಷಣೆಯಲ್ಲಿಲ್ಲ, ಬದಲಾಗಿ ತಮ್ಮ ನ್ಯಾಯಕ್ಕಾಗಿ ಬೀದಿಯಲ್ಲಿ ಬಂದು ನಮ್ಮ ರೈತ ಹೆಣ್ಣು ಮಗಳು ಹೋರಾಡುವ ಪರಿಸ್ಥಿತಿ ಬಂತಲ್ವಾ? ಇದು BJPಗರ ಮನಸ್ಥಿತಿಯನ್ನ ತೋರಿಸುತ್ತೆ. ಇವತ್ತು RSSನ ಮನಸ್ಥಿತಿಯನ್ನ ನಾವು ಬದಲಾಯಿಸಬೇಕಾಗಿದೆ, ಈ ದೇಶ ಬದಲಾಗಬೇಕಾಗಿದೆ. ನಾವೆಲ್ಲರೂ ಹಮ್ ಸಬ್ ಸಾಥ್ ಮಿಲ್ಕೆ ಇಸ್ ದೇಶ್ ಕೋ ಬದಲ್ತೆ ಹೇ, ಜೈಸಾ ಪ್ರಿಯಾಂಕಾ ಗಾಂಧಿ ನೇ ಬೋಲಾ ಹೇ, ಹಮ್ ಲಡ್ಕಿಯಾ ಹೇ, ಲಡ್ ಸಕ್ತೆ ಹೇ.